ಪಾದೂರು ಐಎಸ್ಪಿಆರ್ಎಲ್ ಸ್ಥಾವರದ ಬಳಿಗೆ ಜಲ್ಲಿ ಕೃಷಿ ನಿರ್ಮಾಣ ವಿರೋಧಿಸಿ ಮಜೂರು ಗ್ರಾಮ ಪಂಚಾಯತ್ ವತಿಯಿಂದ ನಿರ್ಣಯ ಕೈಗೊಳ್ಳಲಾಯಿತು. ಜಲಂಜಾರು ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಸೋಮವಾರ ನಡೆದ ವಿಶೇಷ ಗ್ರಾಮಸಭೆಯಲ್ಲಿ ಗ್ರಾಮಸ್ಥರ ಅಭಿಪ್ರಾಯದಂತೆ ನಿರ್ಣಯ ಕೈಗೊಳ್ಳಲಾಯಿತು. ಯಾವುದೇ ಕಾರಣಕ್ಕೂ ಪಾದೂರಿನಲ್ಲಿ ಜಲ್ಲಿ ಕ್ರಷರ್ ನಿರ್ಮಾಣವಾಗಬಾರದು, ಇದರಿಂದ ಪರಿಸರ ಮತ್ತು ಆರೋಗ್ಯಕ್ಕೆ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಈ ಪ್ರದೇಶದಲ್ಲಿ ಜಲ್ಲಿ ಕ್ರಷರ್ ನಿರ್ಮಾಣಕ್ಕೆ ಅವಕಾಶ ನೀಡಬಾರದು. ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ವಹಿಸಬೇಕು, ಇಲ್ಲವಾದಲ್ಲಿ ಜನಜಾಗೃತಿ ಸಮಿತಿಯ ನೇತೃತ್ವದಲ್ಲಿ ನ್ಯಾಯಾಲಯದ ಮೊರೆ ಹೋಗುವಂತೆ ಗ್ರಾಮಸ್ಥರು ಆಗ್ರಹಿಸಿದರು. ಕಾಪು ಶಾಸಕ ಗುರುಮೇಶ್ ಸುರೇಶ್ ಶೆಟ್ಟಿ ಮಾತನಾಡಿ, ಕಾಪು ಕ್ಷೇತ್ರದಲ್ಲಿ ಯಾವುದೇ ಜನವಿರೋಧ ಯೋಜನೆಗೆ ಅವಕಾಶ ನೀಡುವುದಿಲ್ಲ, ಯೋಜನೆ ವಿರುದ್ಧ ಜನರ ಹೋರಾಟದಲ್ಲಿ ಜೊತೆಗಿರುತ್ತೇನೆ ಎಂದು ಭರವಸೆ ನೀಡಿದರು. ಈಗ ನಿಮ್ಮ ಸ್ಪಷ್ಟ ಯಾರು ಅಪ್ಲಿಕೇಶನ್ ಕೊಡದ ಯಾರು ಸರಿ, ಅವರಿಗೆ ಸ್ಪಷ್ಟವಾಗಿ ಹೇಳ್ಬೇಕು. ಕಲ್ಲು ತಗೊಂಡು ಹೋರಾಟ ಹೋಗ್ಲಿ, ಮತ್ತೆ ಕ್ರಷರ್ ಹಾಕ್ಲಿಕ್ಕೆ ನಮ್ಗೆ ವಿರೋಧ ಅಂತ ಹೇಳುದು. ಶಾಸಕರನ್ನು ಸೇರಿಸಿ ಎಲ್ಲರೂ ವಿರೋಧ ಅಂತ ಹೇಳುದು. ವಿರೋಧ ಇದೆ, ಶಾಸಕರು ಕೊಟ್ಬಿಡಿದ್ರು ಬಂದ್ರೆ ಅವ್ರಿಗೆ ಅವರಿಗೊಂದು ಗಮನ ತನ್ನಿ, ಇನ್ವೆಸ್ಟ್ ಮಾಡಿ ಮಾಡೋದು ಬೇಡ, ಇದು ಊರವ್ರದ್ದು, ಮತ್ತೆ ಶಾಸಕರು ವಿರೋಧ ಅಂತ ಹೇಳಿದ್ರು. ಸ್ವಲ್ಪ ಜಾಗದ ಮೂಲ ದಾಖಲೆಗಳೇ ಸಿಗ್ತಾರೆ, ಸ್ಟೋರೇಜ್ ಪರ್ಪಸ್ಗೆ ಎಷ್ಟು ವರ್ಷಕ್ಕೆ ಲೀಸ್ಗೆ ಕೊಟ್ಟಿದ್ದಾರೆ. ಈಗ ಆ ಜಾಗವನ್ನು ಆರ್ ಎಕರೆ ಜಾಗವನ್ನು ಪ್ರಪೋಸ್ ಮಾಡಿದ್ದಾರೆ. ಜಾಯಿಂಟ್ ಇನ್ಸ್ಪೆಕ್ಷನ್ ಆಗಿಲ್ಲ, ನಾವು ಸೇಫರ್ ಝೋನ್ ಚೆಕ್ ಮಾಡ್ಲಿಕ್ಕೆ ಪಕ್ಷ ಪರಬೇಕು ಅಂಜಾದ ನಮ್ಮ ಮುಂದಿನ ಪೂರ ಕೊಡುದು ರಾಜಕೀಯತರವಾದ ಪಕ್ಷೇತರವಾದ ಅಂಜನೆ ಜಾತಿ ಧರ್ಮ ಮತ ಓರ ತೂವನ್ನ ನಮ್ಮ ಒಂಜ ಪಿಜೋಕಲೆ ಕುಂತು ನನ್ನ ನಮ್ಮ ಬೇರೆ ಬೇರೆ ಭಾಶಕ್ತಿ ಇಲ್ಲ ಸಾಧ್ಯ ಅದು ವಿಶೇಷವಾದ ಒಂದು ಶಾಸಕ ಆಗೋದು ಸುರುತಲೆ ಎಂದು ಯಾರೇ.